ಸಾಧಾರಣ ಕಾಲದ 15ನೆಯ ಭಾನುವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ. ಸಂತ ಮಾರ್ಕನು ಬರೆದ ಶುಭ ಸಂದೇಶದಿಂದ ವಾಚನ. ಅನಂತರ ಯೇಸುಸ್ವಾಮಿ ಸುತ್ತಮುತ್ತಲಿನ ಊರುಗಳಿಗೆ ಹೋಗಿ ಜನರಿಗೆ ಪ್ರಬೋಧಿಸಿದರು. ಇದಲ್ಲದೆ 12 ಮಂದಿ ಶಿಷ್ಯರನ್ನು ಕರೆದು ಅವರಿಗೆ ದೆವ್ವ ಬಿಡಿಸುವ ಅಧಿಕಾರವನ್ನಿತ್ತು. ಅವರನ್ನು ಇಬ್ಬಿಬ್ಬರನ್ನಾಗಿ ಕಳುಹಿಸಿದರು. ಕಳುಹಿಸುವಾಗ ಪ್ರಯಾಣ ದಂಡವೊಂದನ್ನು ಹೊರತು ಇನ್ನೇನನ್ನು ತೆಗೆದುಕೊಂಡು ಹೋಗಬೇಡಿ. ಬುತ್ತಿ, ಜೋಳಿಗೆ, ಜೇಬಿನಲ್ಲಿ ಹಣ ಯಾವುದು ಬೇಡ. ಪಾದರಕ್ಷೆಯನ್ನು ಮೆಟ್ಟಿಕೊಂಡರೆ ಸಾಕು. 2 ಅಂಗಿಗಳನ್ನು ತೊಟ್ಟಿಕೊಳ್ಳಬೇಡಿ ಎಂದು ಅಪ್ಪಣೆ ಮಾಡಿದರು. ಇದಲ್ಲದೆ ನೀವು ಯಾವುದೇ ಒಂದು ಊರಿಗೆ ಹೋದಾಗ ಆ ಊರನ್ನು ಬಿಡುವವರೆಗೂ ಆತಿಥ್ಯ ನೀಡುವ ಯಾವುದಾದರೂ ಒಂದು ಮನೆಯಲ್ಲೇ ಉಳಿದುಕೊಳ್ಳಿ. ಯಾವುದೇ ಊರಿನ ಜನರು ನಿಮ್ಮನ್ನು ಸ್ವಾಗತಿಸದೆಯೂ ನಿಮ್ಮ ಬೋಧನೆಗೆ ಕಿವಿಗೊಡದೆಯೂ ಹೋದರೆ ಆ ಊರನ್ನು ಬಿಟ್ಟು ಹೋಗುವಾಗ ನಿಮ್ಮ ಪಾದಕ್ಕೆ ಹತ್ತಿದ ಧೂಳನ್ನು ಕೂಡ ಜಾಡಿಸಿಬಿಡಿ. ಅವರ ವಿರುದ್ಧ ಅದು ಸಾಕ್ಷಿಯಾಗಿರಲಿ ಎಂದರು. ಶಿಷ್ಯರು ಹೊರಟು ಹೋಗಿ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಎಂದು ಜನರಿಗೆ ಸಾರಿ ಹೇಳಿದರು. ದೆವ್ವ ಹಿಡಿದಿದ್ದ ಅನೇಕರಿಂದ ದೆವ್ವಗಳನ್ನು ಹೊರಗಟ್ಟಿದರು. ತೈಲ ಲೇಪನ ಮಾಡಿ ಅನೇಕ ರೋಗಿಗಳನ್ನು ಗುಣಪಡಿಸಿದರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಯೇಸುಕ್ರಿಸ್ತರು ಇಂದು ತಮ್ಮ ಶಿಷ್ಯರನ್ನು ಕಳುಹಿಸಿಕೊಡುತ್ತಾರೆ. ಶಿಷ್ಯರಿಗೆ ತರಬೇತಿ ನೀಡುವುದು, ತರಬೇತಿಯ ನಂತರ ಶಿಷ್ಯರನ್ನು ಹೀಗೆ ಕಳುಹಿಸಿಕೊಡುವ ಈ ಪದ್ಧತಿ ಯೇಸುವಿಗೇನು ಹೊಸದೇನಲ್ಲ. ಯೇಸು ಮಾತ್ರ ಈ ರೀತಿಯ ಪದ್ಧತಿಯನ್ನ ಅನುಸರಿಸಿದವರಲ್ಲ. ಈ ಪದ್ಧತಿ ಯೇಸುವಿನ ಕಾಲದಲ್ಲಿ ಪ್ರಚಲಿತದಲ್ಲಿತ್ತು. ಅನೇಕರು ಹೀಗೆ ಶಿಷ್ಯರನ್ನ ತರಬೇತಿ ನೀಡಿ ನಂತರ ಕಳುಹಿಸಿಕೊಡುವಂತಹ ಈ ಪದ್ಧತಿಯನ್ನು ಅನುಸರಿಸುತ್ತಿದ್ದರು. ಉದಾಹರಣೆಗೆ ಹೇಳುವುದಾದರೆ ಫರಿಸಾಯರು ಸಹ ತಮ್ಮ ಶಿಷ್ಯರನ್ನು ಹೊಂದಿದ್ದರು. ಆ ಶಿಷ್ಯರಿಗೆ ಅವರ ಫರಿಸಾಯರ ಆ ತರಬೇತಿ ನೀಡಿದ ನಂತರ ಅವರನ್ನು ಮತ್ತೆ ಬೇರೆ ಊರುಗಳಿಗೆ ಕಳುಹಿಸಿಕೊಡುವಂತಹ ಪದ್ಧತಿ ಸರ್ವೇಸಾಮಾನ್ಯವಾಗಿತ್ತು. ಆದರೆ ಯೇಸು ಈ ಕಳುಹಿಸಿಕೊಡುವ ಕಾರ್ಯದಲ್ಲಿ ಒಂದು ಬದಲಾವಣೆಯನ್ನು ತರುತ್ತಾರೆ. ಯೇಸು ಕ್ರಿಸ್ತರು ಹೀಗೆ ಹೇಳಲು ಕಾರಣವೇನು? ಬುತ್ತಿ, ಜೋಳಿಗೆ, ಜೇಬಿನಲ್ಲಿ ಹಣ ಯಾವುದು ಬೇಡ. 2 ಅಂಗಿಗಳನ್ನು ತೊಟ್ಟುಕೊಳ್ಳಬೇಡಿ. ಹೋಗುವಾಗ ಹೀಗೆ ಕೇವಲ ಪಾದರಕ್ಷೆಗಳನ್ನು ಮೆಟ್ಟಿಕೊಂಡರೆ ಸಾಕು, ಧೈರ್ಯವಾಗಿ ಹೋಗಿ. ಇದರ ಅರ್ಥವೇನು? ಬಾಹ್ಯವಾಗಿ ನೋಡುವುದಾದರೆ ಯೇಸುಕ್ರಿಸ್ತರು ಇದನ್ನು ಹೇಳಲು ಕಾರಣವೇನೆಂದರೆ, ಫರಿಸಾಯರು ತಮ್ಮ ಶಿಷ್ಯರನ್ನು ಕಳುಹಿಸಿಕೊಡುವಾಗ ಹೀಗೆ ಜೋಳಿಗೆಯನ್ನು, ಸಾಕಷ್ಟು ಹಣವನ್ನು, ಅವರ ಪ್ರಯಾಣಕ್ಕೆ ಬೇಕಾದ ಸಕಲವನ್ನು ತೆಗೆದುಕೊಂಡು ಹೋಗುವಂತಹ ರೂಢಿಯನ್ನು, ಪದ್ಧತಿಯನ್ನು ಮೈರೂಢಿಸಿಕೊಂಡಿದ್ದರು. ಇದಕ್ಕೆ ವಿರುದ್ಧವಾಗಿ ಯೇಸುಕ್ರಿಸ್ತರು ತಮ್ಮ ಶಿಷ್ಯರನ್ನ ಕಳುಹಿಸಿಕೊಡುತ್ತಾರೆ. ಫರಿಸಾಯರು ಈ ರೀತಿ ಹೋಗಲು ಒಂದು ಕಾರಣವಿದೆ. ಏಕೆಂದರೆ ಫರಿಸಾಯರು ಯಾವುದಾದರೂ ಒಂದು ಊರಿಗೆ ಹೋದರೆ ಅಲ್ಲಿ ಜನರು ನೀಡುವಂತಹ ಆಹಾರ ಏನಾದರೂ ಪರಿಶುದ್ಧವಾಗಿರದೆ ಹೋದರೆ, ಇವರ ಧಾರ್ಮಿಕ ಆಚರಣೆಗೆ ವಿರುದ್ಧವಾದ ಆಹಾರವನ್ನು ಅವರು ನೀಡಿದರೆ ನಮ್ಮ ಈ ಆಚರಣೆಗೆ, ನಮ್ಮ ಈ ಪದ್ಧತಿಗೆ ಧಕ್ಕೆ ಉಂಟಾಗುತ್ತದೆ. ಆದ್ದರಿಂದ ನಮ್ಮ ಆಹಾರವನ್ನು ನಾವೇ ತೆಗೆದುಕೊಂಡು ಹೋಗುತ್ತೇವೆ, ನಮಗೆ ಬೇಕಾದ ಸರ್ವಸ್ವವನ್ನು ಸಕಲವನ್ನು ನಾವೇ ತೆಗೆದುಕೊಂಡು ಹೋಗುತ್ತೇವೆ ಎಂಬ ಸಿದ್ಧಾಂತವನ್ನ ಅವರು ಪಾಲಿಸುತ್ತಿದ್ದರು. ಹೀಗೆ ಫರಿಸಾಯರು ಬೇರೆ ಜನರಿಗಿಂತ ವಿಭಿನ್ನರು, ನಾವು ಬೇರೆ ಜನರಿಗಿಂತ ಸ್ವಲ್ಪ ಶ್ರೇಷ್ಠರು, ವಿಭಿನ್ನ ರೀತಿಯಲ್ಲಿ ಬಾಳುತ್ತೇವೆ, ನಾವು ನಿಮಗಿಂತ ಸ್ವಲ್ಪ ಡಿಫರೆಂಟ್ ಆಗಿರುವವರು ಎಂಬುದನ್ನು ತೋರಿಸಿಕೊಡುವಲ್ಲಿ ಫರಿಸಾಯರ ಆಕಾಂಕ್ಷೆ ಹಂಬಲವಿತ್ತು. ಯೇಸು ಇದಕ್ಕೆ ವಿರುದ್ಧವಾಗಿ ನಾವೆಲ್ಲರೂ ಜನರ ಮಧ್ಯೆ ಸೇರಿ ಬೆರೆಯಬೇಕು, ಎಲ್ಲರೊಂದಿಗೆ ನಾವಿರಬೇಕು, ಎಲ್ಲರಂತೆ ನಾವಿರಬೇಕು ಎಂಬ ಉದ್ದೇಶದಿಂದ ಶಿಷ್ಯರನ್ನು ಈ ರೀತಿ ಕಳುಹಿಸಿಕೊಡುತ್ತಾರೆ. ಇದು ಬಾಹ್ಯವಾಗಿ ನಮಗೆ ಕಾಣಸಿಗುವಂತಹ ಅರ್ಥವಾದರೆ, ಇನ್ನೊಂದು ಅರ್ಥ, ನೀವು ದೇವರ ಮೇಲೆ ಅವಲಂಬಿತರಾಗಿರಿ, ಮಾನವರ ಮೇಲೆ, ನಿಮ್ಮ ಶಕ್ತಿಯ ಮೇಲೆ ಅವಲಂಬಿತರಾಗಿರಬೇಡಿ, ದೇವರ ಮೇಲೆ ಅವಲಂಬಿತರಾಗಿರಿ. ಹೀಗೆ ಒಮ್ಮೆ ಸಂತ ಯೌವನ ಶಿಲುಬೆಯ ಸಂತ ಯೌವನರ ಜೀವನದಲ್ಲಿ ನಡೆದ ಒಂದು ಘಟನೆ ಇದೆ. ಒಂದು ದಿನ ಅವರ ಮಧ್ಯಾಹ್ನದ ಊಟಕ್ಕೆ ಅವರಿಗೆ ಬೇಕಾದಷ್ಟು ಆಹಾರವಿರಲಿಲ್ಲ. ಇನ್ನೇನು ಊಟದ ಸಮಯವಾದಾಗ ಮತ್ತೆ ಅಡುಗೆ ಮನೆಯ ಇನ್ಚಾರ್ಜ್ ಆಗಿದ್ದ ಸಹೋದರ ಬಂದು ಮತ್ತೆ ಇವರಲ್ಲಿ ಜ್ಞಾಪಿಸುತ್ತಾರೆ, ನಮ್ಮಲ್ಲಿ ಇಂದು ತಿನ್ನಲು ಏನೂ ಇಲ್ಲ, ಏನು ಮಾಡುವುದು? ಅದಕ್ಕೆ ಅವರು ನೀಡಿದ ಉತ್ತರ, ಹೆದರಬೇಡಿ, ದೇವರು ನಮಗೆ ದಯಪಾಲಿಸುತ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಅವರು ಊಟದ ಸರಿಯಾದ ಸಮಯಕ್ಕೆ, ಊಟದ ಗಂಟೆಯಾಗುತ್ತಿದ್ದಂತೆಯೇ ಅವರ
ಪಾರ್ಲರ್ನಲ್ಲಿ ಒಂದು ಗಂಟೆ ಮೊಳಗುತ್ತದೆ. ಯಾರೋ ಒಬ್ಬರು ಬಂದು ಅವರ ಆ ಕಮ್ಯುನಿಟಿಗೆ ಬೇಕಾದಷ್ಟು ಆಹಾರವನ್ನ ಅಂದು ಅವರು ನೀಡಿದ್ದರು. ಅವರಲ್ಲಿ ಕೇಳದೆ ಹೋದರೂ ಅವರೇ ಒಂದು ದಾನದ ರೂಪದಲ್ಲಿ ಈ ಕಮ್ಯುನಿಟಿಗೆ, ಸಂತ ಶಿಲುಬೆಯ ಯೌವನರಿದ್ದ ಆ ಮಠಕ್ಕೆ ಈ ಆಹಾರವನ್ನು ಅವರು ತಂದುಕೊಟ್ಟಿದ್ದರು. ಹೀಗೆ ದೇವರ ಮೇಲೆ ಅವಲಂಬಿತರಾಗಿದ್ದ ಸಂತ ಯೌವನರು ತಮ್ಮ ಶಿಷ್ಯರಿಗೂ, ಸಂಪೂರ್ಣವಾಗಿ ನಾವು ದೇವರ ಮೇಲೆ ಅವಲಂಬಿತರಾಗಿದ್ದರೆ ದೇವರು ನಮಗೆ ಸರಿಯಾದ ಸಮಯದಲ್ಲಿ ನಮಗೆ ಬೇಕಾದನ್ನು ಕರುಣಿಸುತ್ತಾರೆ ಎಂಬ ಆ ಸಂದೇಶವನ್ನು ರವಾನಿಸಿದರು. ಹೀಗೆ ಯೇಸುಕ್ರಿಸ್ತರು ಸಹ ತಮ್ಮ ಶಿಷ್ಯರನ್ನು ಕಳುಹಿಸಿಕೊಡುವಾಗ ನೀವು ಯಾವಾಗಲೂ ದೇವರ ಮೇಲೆ ಅವಲಂಬಿತರಾಗಿರಿ, ಏಕೆಂದರೆ ನೀವು ಮಾಡುತ್ತಿರುವಂತಹ ಕಾರ್ಯ, ನೀವು ಮಾಡುತ್ತಿರುವಂತಹ ಕೆಲಸ ದೇವರ ಕೆಲಸ. ಆದ್ದರಿಂದ ನಿಮಗೆ ಬೇಕಾದ ಸಕಲವನ್ನ, ಎಲ್ಲವನ್ನ ದೇವರು ಸರಿಯಾದ ಸಮಯದಲ್ಲಿ ದಯಪಾಲಿಸುತ್ತಾರೆ, ಈ ವಿಶ್ವಾಸದಿಂದ ಹೋಗಿ ಎಂಬುದಾಗಿ ಯೇಸುಕ್ರಿಸ್ತರು ತಮ್ಮ ಶಿಷ್ಯರಿಗೆ ಈ ಮೂಲಕ ತಿಳಿಸುತ್ತಾರೆ. ಈ ರೀತಿಯ ದೈವ ಸ್ಪರ್ಶ, ಈ ರೀತಿಯ ದೇವರ ಅನುಗ್ರಹ ಪ್ರತಿಯೊಬ್ಬನ ಯಾಜಕನಿಗೂ ಆಗುತ್ತದೆ. ಯಾಜಕನಿಗೆ ಬೇಕಾದ, ಅವನ ದೈನಂದಿನ ಜೀವನಕ್ಕೆ ಬೇಕಾದ ಸಕಲ ಅಗತ್ಯಗಳನ್ನು ಯೇಸುಕ್ರಿಸ್ತರು ಒಂದಲ್ಲ ಒಂದು ರೀತಿಯಲ್ಲಿ ದಯಪಾಲಿಸುತ್ತಾರೆ. ನಾನಾ ರೀತಿಯ ದಾನಿಗಳ ಮೂಲಕವಾಗಿರಬಹುದು, ನಾನಾ ರೀತಿಯ ಘಟನೆಗಳ ಮೂಲಕವಾಗಿರಬಹುದು, ಯಾಜಕರಿಗೆ ಮತ್ತು ದೇವರ ಆ ಸುಕಾರ್ಯದಲ್ಲಿ ಭಾಗವಹಿಸುವಂತಹ, ಸ್ಪಂದಿಸುವಂತಹ ಎಲ್ಲ ಕನ್ಯಸ್ತ್ರೀಯರಿರಬಹುದು, ಬೇರೆ ಸಹೋದರರಿರಬಹುದು, ಎಲ್ಲರಿಗೂ ಅವರ ಜೀವನಕ್ಕೆ ಬೇಕಾದ ಸಕಲವನ್ನ ದೇವರು ಸರಿಯಾದ ಸಮಯದಲ್ಲಿ ದಯಪಾಲಿಸುತ್ತಾರೆ. ಈ ವಿಶ್ವಾಸದಿಂದ ಬಾಳಲು ಯೇಸುಕ್ರಿಸ್ತರು ಎಲ್ಲರಿಗೂ ಇಂದು ಕರೆ ನೀಡುತ್ತಾರೆ. ಯೇಸುಕ್ರಿಸ್ತರು ತಮ್ಮ ಶಿಷ್ಯರನ್ನು ಕಳುಹಿಸಿಕೊಡುವಾಗ ಯೇಸುಕ್ರಿಸ್ತರು ಮಾಡಿದ ಆ ಸುಕಾರ್ಯಗಳನ್ನೇ ಮುಂದುವರಿಸಿಕೊಂಡು ಹೋಗುವಂತಹ ಆ ಕಾರ್ಯವನ್ನ ತಮ್ಮ ಶಿಷ್ಯರಿಗೆ ನೀಡುತ್ತಾರೆ. ಅವರನ್ನ ಇಬ್ಬಿಬ್ಬರನ್ನಾಗಿ ಕಳುಹಿಸುತ್ತಾರೆ, ಒಬ್ಬನು ಮತ್ತೊಬ್ಬನಿಗೆ ನೆರವಾಗಿ, ಒಬ್ಬನು ಮತ್ತೊಬ್ಬನಿಗೆ ಪ್ರೇರಣೆಯಾಗಿ, ಒಬ್ಬನು ಮತ್ತೊಬ್ಬನಿಗೆ ಪ್ರೋತ್ಸಾಹ ನೀಡುವಂತಹ, ಸ್ಫೂರ್ತಿಯ ನೀಡುವಂತಹ ವ್ಯಕ್ತಿಯಾಗಿ ಸ್ಪಂದಿಸಲಿ, ಆ ಕಾರ್ಯದಲ್ಲಿ ಸಹಕರಿಸಲಿ ಎಂಬ ಉದ್ದೇಶದಿಂದ ಇಬ್ಬಿಬ್ಬರನ್ನಾಗಿ ಕಳಿಸಿಕೊಡುತ್ತಾರೆ. ಒಬ್ಬೊಬ್ಬನಾದರೆ ತಪ್ಪು ದಾರಿ ಹಿಡಿಯುವಂತಹ ಸಾಧ್ಯತೆ ಇದೆ, ತನ್ನದೇ ಆದಂತಹ ಬೋಧನೆಯನ್ನು ಮಾಡುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಒಬ್ಬರಿಗೊಬ್ಬರಿಗೆ ಜ್ಞಾಪಿಸಿ, ಒಬ್ಬರೊಬ್ಬರಿಗೆ ಸಹಕರಿಸಿ, ಪ್ರೋತ್ಸಾಹಿಸಿ ದೇವರ ರಾಜ್ಯವನ್ನು ಸಾರಲು ಇಬ್ಬಿಬ್ಬರನ್ನಾಗಿ ದೇವರು ಕಳುಹಿಸಿಕೊಡುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಶುಭ ಸಂದೇಶವನ್ನು ಧ್ಯಾನಿಸುವಾಗ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಹೆಚ್ಚು ಹೆಚ್ಚು ದೇವರ ಮೇಲೆ ಅವಲಂಬಿತರಾಗುವಂತಹ ಆ ಪ್ರಾರ್ಥನೆಯನ್ನು ಮಾಡೋಣ. ದೇವರು ನನ್ನೊಂದಿಗಿದ್ದರೆ ಎಲ್ಲವೂ ನನಗಿದೆ ಎಂಬ ವಿಶ್ವಾಸದಿಂದ ಬಾಳಲು ಪ್ರಯತ್ನಿಸೋಣ. ದೇವರು ನಮ್ಮನ್ನು ಎಂದಿಗೂ ನಿರಾಕರಿಸುವುದಿಲ್ಲ. ಯಾರನ್ನು ಸಹ ದೇವರು ತ್ಯಜಿಸುವುದಿಲ್ಲ, ನಿರಾಕರಿಸುವುದಿಲ್ಲ, ದೂರ ಮಾಡುವುದಿಲ್ಲ. ಎಲ್ಲರನ್ನ ದೇವರು ಪ್ರೀತಿಸುತ್ತಾರೆ, ಎಲ್ಲರಿಗೂ ಬೇಕಾದ ಎಲ್ಲವನ್ನ ಸರಿಯಾದ ಸಮಯದಲ್ಲಿ ದಯಪಾಲಿಸುತ್ತಾರೆ. ದಯಪಾಲಿಸದೆ ಹೋದರೆ ನಮ್ಮ ಜೀವನದಲ್ಲಿ ಇಂಥ ಅನುಭವ ಆಗದೆ ಹೋದರೆ ಅದಕ್ಕೆ ಕಾರಣ ದೇವರ ಅವಕೃಪೆಯಲ್ಲ, ನನ್ನ ಪ್ರಾರ್ಥನೆ, ನನ್ನ ವಿಶ್ವಾಸ ಸರಿಯಾದ ಮಟ್ಟಕ್ಕೆ ಏರದಿರುವುದು. ಇಂದು ದೇವರ ಮೇಲೆ ಅವಲಂಬಿತರಾಗುವಂತಹ ಪ್ರಯತ್ನವನ್ನು ಮಾಡೋಣ. ದೇವರ ಮೇಲೆ ಹೆಚ್ಚು ಹೆಚ್ಚು ವಿಶ್ವಾಸವನ್ನು ನೀಡೋಣ. ನಾಳಿನ ಬಗ್ಗೆ ಯೋಚಿಸದೆ, ನಿನ್ನೆ ಆದು ಹೋದ ವಿಷಯಗಳ ಬಗ್ಗೆ ಚಿಂತಿಸದೆ ಇಂದು ದೇವರ ಮೇಲೆ ವಿಶ್ವಾಸವಿರಿಸಿ ಬಾಳುವಂತಹ ಪ್ರಯತ್ನವನ್ನು ಮಾಡೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ.